ಗುಬ್ಬಿ ತಾಲೂಕಿನ ಅಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಹಳೆಗುಬ್ಬಿ ಗ್ರಾಮದಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಮುಂದಾದ ಶ್ರೀನಿವಾಸ್ ರವರಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬೆದರಿಕೆ ಹಾಕಿದ್ದಾರೆ. ಜೊತೆಗೆ ಕೆಲಸ ಮಾಡುತ್ತಿದ್ದ ಸ್ಥಳದಲ್ಲಿದ್ದ ಮನೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂದು ವಿದ್ಯುತ್ ಕಂಬ ಏರಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆಗೆ ಮುಂದಾದ ಘಟನೆ ನಡೆದಿದೆ. ಶ್ರೀನಿವಾಸ್ ತಾಯಿ ಲಕ್ಷ್ಮಮ್ಮ ಮಾತನಾಡಿ, ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳುತ್ತಿದ್ದೇವೆ, ಆದರೆ ಅಧಿಕಾರಿಗಳು ನಮ್ಮನ್ನು ಬೆದರಿಸಿ ಮನೆ ಕಟ್ಟದಂತೆ ಒತ್ತಡ ಹಾಕುತ್ತಿದ್ದಾರೆ. ಇದರಿಂದ ನನ್ನ ಮಗನಿಗೆ ಬೇಸರವಾಗಿ ಈ ಸ್ಥಿತಿಗೆ ಬಂದಿದೆ ಎಂದರು. ಏನು ಜಮೀನು, ನಮಗೆ ಏನು ಅನುಕೂಲ ಇಲ್ಲ. ನಾನು ಹೇಳ್ತೀನಿ, 70 ವರ್ಷ ಆಯ್ತು ನಾವು ಇಲ್ಲಿ ಬಂದು, ಒಂದಿಷ್ಟಾಗ್ಲ ಅವಾಗಲೂ ಕೇಳಿದ್ರೆ ಜಮೀನು ಗೇವಾಗ ಅವಾಗಲೂ ಕೊಡ್ಲಿಲ್ಲ. ಈಗೆಲ್ಲ ಒಂದಿಷ್ಟು 100 ಜನ ಮನೆ ಕಟ್ಕೊಂಡವ್ರೆ. ನಾವು ಇಷ್ಟೆಲ್ಲ ಮನೆ ಸೈಟ್ ಕೇಳಿದೀವಿ ಸ್ವಾಮಿ, ನಾವು ಇನ್ನೇನು ಕೇಳಿಲ್ಲ ಅಷ್ಟೇ. ಏನಾಗ್ತಾ ಇದೆ ಅದಕ್ಕೆ? ಏನು ಮನೆ ಸೈಟ್ಗೂ ಇವ್ರು ಕಂಬ ಹತ್ತಿ ಕೂತ್ಕೊಳ್ಳೋದಕ್ಕೂ ಏನು ಸಂಬಂಧ ಇಲ್ಲ ಸ್ವಾಮಿ. ಇವ್ರೇನೋ ಹೊಡಿತಾ ದಂಡೂರಿ ನನ್ನಿಂದ ಏನೋ ಪೊಲೀಸ್ ಇದು ಬಂದಿದ್ರಂತೆ, ಬಂದಿರ್ತೀರಾ ನನ್ನಿಂದ ಸಾಯಂಕಾಲ ಏನೂ ತಿಂದಿರಲಿಲ್ಲ. ರಾತ್ರಿ ಗ್ಲೂಕೋಸ್ ಹಾಕ್ಸಿ ಅರ್ಧ ಹೊತ್ತ ನಾನು ಒಬ್ಳು ಈ ಕಾಡಾಗಿ ಮನೆ ಕಂಡಿದ್ದೀನಿ. ಒಬ್ಳೇ ಒಬ್ಳು ಸ್ವಾಮಿ, ಯಾರೂ ಇಲ್ಲ. ಅವನ ಮನೆ ತಕ್ಕ ಹೋಗಪ್ಪ ಸ ಹೋದ್ವಿ, ಹೆಚ್ಚು ಕಮ್ಮಿ ಆದಾಯ್ತು ಹೋಗ ಅಂತಾನೆ ಬಲವಂತ ಮಾಡಿ ಕಳಿಸಿದ್ದೆ. ಅರ್ಧ ಹೊತ್ತಿನಾಗ ಆಸ್ಪತ್ರೆಗೆ ಹೋಗಿ ಬಂದವನು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವೀಶ್ ಮಾತನಾಡಿ, ಸರ್ಕಾರಿ ಜಾಗದಲ್ಲಿ ಬೇರೆ ಎಲ್ಲರೂ ಮನೆ ನಿರ್ಮಿಸಿಕೊಳ್ಳಲು ಅವಕಾಶ ಕೊಟ್ಟಿದ್ದಾರೆ, ಆದರೆ ಶ್ರೀನಿವಾಸನಿಗೆ ಮಾತ್ರ ದಬ್ಬಾಳಿಕೆ ನಡೆಸುತ್ತಿರುವುದು ಸರಿಯಲ್ಲ. ಆದ್ದರಿಂದ ಈ ರೀತಿ ಕಂಬ ಏರಿ ಕುಳಿತಿದ್ದಾನೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಬೇಕು ಎಂದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಇವರು ಮನೆ ತಕ್ಕ ರೋಡ್ಗೆ ಅಂತ ಅಲ್ಲೇ ಕನಿಷ್ಠ ಅಂದ್ರೆ 10 ವರ್ಷ ನಾನು ಕಂಡಂಗೆ 10 ವರ್ಷ ತಹಸೀಲ್ದಾರಿಗೆ ಕೊಟ್ಟಿರೋದಾಗೈತೆ. ಆಮೇಲೆ PDO ಜಿಲ್ಲಾ ಪಂಚಾಯತಿಯನ್ನೆಲ್ಲ ಕರೆಸಿ ರೋಡ್ಗೆಲ್ಲ ಕುಂಡಿಸ್ಕೊಂಡು ಕನ್ವೀಸ್ ಮಾಡಿರೋದು, ರೋಡ್ ಮಾಡೋಕ್ಕಾಗಲಿಲ್ಲ. ಒಬ್ಬರೊಬ್ಬರು ಒಬ್ಬರು ಒಪ್ಪಲ್ಲ. ಅದಕ್ಕೆ ಇವನೇನು ಮಾಡ್ದ, ಇಲ್ಲಿ ಸರ್ಕಾರಿ ಜಾಗ ಐತಲ್ಲ, ಎಲ್ಲರೂ ಕಟ್ಕೊಂಡವ್ರೆ, ನಾನೊಂದು ಮನೆ ಕಟ್ಕೊಂತೀವಿ ಅಂತ ಹೇಳಿ ಅವನು ಹೋಗಿ ಪಾಯ ತೆಗ್ದ. ನಾನು PDO ತಕ್ಕ ಹೋಗಿ ಕಟ್ಕೊಳ್ಳಿ ಬಿಡಿ ಸರ್, ಒಂದು ಅವನಿಗೊಂದು ಸೈಟ್ ಮಾಡಿಕೊಡಿ ಅಂತ ಹೇಳಿದ್ದೆ ನಾನು. ಆದರೂ ಅವ್ರು ಅದನ್ನು ಹಳೆಗುಬ್ಬಿ ಮೆಂಬರ್ಸ್ಗಳು ಒಪ್ಪಲಿಲ್ಲ ಅಂತೇಳಿ ನಿನ್ನೆ ಇವ್ನು ಪಾಯ ಹಾಕಿರೋತಕ್ಕೆ ಹೋಗಿ ಗಲಾಟೆ ಮಾಡ್ಯಾವ್ರೆ. ಆಮೇಲೆ ಅವನು ಏನು ಮಾಡಿದ್ರು ನಮ್ಗೆ ಸರ್ಕಾರಿ ಸವಲತ್ತು ಸಿಗಲ್ಲ, ನಾನು ಸಾಯ್ತೀನಿ ಅಂತ ಬಂದು ಈಗ ಟವರ್ ಹತ್ಕೊಂಡು ಕುಂತವನೆ. ಅವನಿಗೆ ಒಂದು ಸೈಟ್ ಕೊಟ್ಟರೆಲ್ಲ ಏನು ಅನ್ಯಾಯ ಆಗಲ್ಲ. ಬೇಕಾದಷ್ಟು ಏನು ಹತ್ತಿಸ್ಕೊಂಡವ್ರೆ, ಮನೆಗಳು ಕಟ್ಕೊಂಡವ್ರೆ, ಜಮೀನು ಅಡಕೆಗಳು ಮಾಡ್ಕೊಂಡವ್ರೆ, ಅದನ್ನೆಲ್ಲರೂ ಬಿಡಿಸೋಕ್ಕಾಗ್ತಾ ಇಲ್ಲ. ಇವನಿಗೊಂದು ಮನೆ ಕಟ್ಕೊಳಕ್ಕೆ ಸೈಟ್ ಕೊಟ್ಟೋದ್ರೆ ಯಾವುದೇ ರೀತಿ ಅನ್ಯಾಯ ಇಲ್ಲ, ಕೊಡ್ಬೋದು. ಕನ್ವಿನ್ಸ್ ಮಾಡೋದು ಅಧಿಕಾರಿಗಳು ಬಂದು ಆಯ್ತಪ್ಪ ನೀನು ಮನೆ ಕಟ್ಟಕ್ಕೆ ಜಾಗ ಕೊಡ್ತೀವಿ, ನೀನು ಇಳಿಯ ಅಂತ ಹೇಳಿ ಇಳಿಸಿ ಮನೆ ಕಟ್ಟಕ್ಕೆ ಅವನಿಗೆ ಜಾಗ ಕೊಡಬೇಕು. ಎಲ್ಲರಿಗೂ ಕಟ್ಟಕ್ಕೆ, ಓಡಾಡಕ್ಕೆ, ಮನೆ ಕಟ್ಟಕ್ಕೆ ಎಲ್ಲರಿಗೂ ಈ ಸರ್ಕಾರದಲ್ಲಿ ಆದ್ಯತೆ ಐತೆ. ನಾವು ಬಡಬಗ್ರುಗಳು ಒಂಚೂರು ಮನೆ ಕಟ್ಕೊಂಡ್ರೆ ಅವ್ರದ್ದೆಲ್ಲ ಪೂರ್ತಿ ಅವ್ರವ್ರ ಹೆಸರಾಗೈತೆ. 2 ಎಕರೆ 3 ಎಕರೆ ಮಾಡ್ಕೊಂಡು ಕೂತವ್ರೆ ಗೌರ್ಮೆಂಟ್ ಜಮೀನು. ನಾನು 30 ಸೈಟ್ 40 ಒಂದು ಜಾಗ ಕಟ್ಕೊಂಡ್ರೆ ಅವ್ನು PDO ಬಂದು ನಿನ್ನೆ ಗುಡ್ಲಿ ಬಾಡ್ಲಿ ಮಂತ್ರಿ ಎಲ್ಲ ತಗೊಂಡೋಗ್ಯಾನೆ. ಅದ್ರ ಮೇಲೆ ಏಕವಚನದಲ್ಲಿ ಒಬ್ಬ ಅಮ್ಮಾಯಿ ಕಂಡ್ರೆ ಇವ್ರು ಯಾರು ದುಡ್ಡು ಕೊಟ್ರೆ ಅವನು ಹೆಂಗೆ ಬೇಕೋ ಹಂಗೆ ಮಾತಾಡ್ತಾನೆ. ಅವ್ನು ಕಾರ್ ಮಾಡ್ಗೇನೆ ನಾವೇನಿಲ್ಲ ಸ್ವಾಮಿ. ರೈತರು ಮನೆ ತಕ್ಕೆ ಓಡಾಡೋಕೆ ಜಾಗ ಇಲ್ಲ ಸ್ವಾಮಿ. ವಯಸ್ಸಾಗಿರೋ ಜನವರೇ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಕೊಡ್ಸೋಕೆ ನಮಗೆ ರೋಡಿಲ್ಲ. ನಾವು ಯಾವ ರೈತರು ಸ್ವಾಮಿ? ಈ ದೇಶದ ಪ್ರಜೆಗಳ ನೀವು. ನಮಗೇನು ಇಲ್ಲ ಸ್ವಾಮಿ. ಏನೋ ಬಂದ ಅಲ್ಲಿ ಮಕ್ಕಳು 2 ವರ್ಷ ಆಗಿದೆ ಸ್ಕೂಲಿಗೆ ಕಳಿಸಿಲ್ಲ, 2 ಹೆಣ್ಮಕ್ಳು. ನಮ್ಗೊಂದು ದಾರಿ ಮಾರ್ಗ ಇಲ್ಲ, ಓಡಾಡೋಕ್ಕೆ ಒಂಚೂರು ದಾರಿ ಇಲ್ಲ ಸ್ವಾಮಿ. ಇವತ್ತು ಸತ್ತೋದ್ರು ನಮ್ಮನ್ನ ಯಾರು ಮುನ್ಸಿಪಲ್ನವ್ರು ಬಂದು ಬಣ್ಣಾಕು ನಮಗೆ ದಾರಿ ಇಲ್ಲ ಸ್ವಾಮಿ. ಅಲ್ಲಿ ನನಗೆ ಅದೊಂದು ಬಗೆಹರಿಸ್ಕೊಡಿ. ನನಗೆ ಮನೆ ಕಟ್ಟಕ್ಕೆ ಒಂದು ಜಾಗ ಕೊಡಿ. PDO ಬಂದ ಸಸ್ಪೆಂಡ್ ಮಾಡಿ. ಅಮ್ಮ ಇಕ್ಕರ ಮೇಲೆ ದಬ್ಬಾಳಿಕೆ ತುಳ್ತಾನೆ ಅವ್ನು. ಯಾವುದೇ ಕಾರಣಕ್ಕೂ ಆ ವಾಪಸ್ ಅಲ್ಲಿದಕ್ಕೆ ಅವನು ಅರ್ಹನಲ್ಲ. ಅದೇ 3-4 ಮನೆ ಕಟ್ಟವ್ರೆ ಒಬ್ಬನ ಮಾತಾಡಿಸಿಲ್ಲ. ಅವನು ದುಡ್ಡು ಅವನೀಗ ಊರಿನಲ್ಲಿ 4 ಜನ ಏನು ಹೇಳ್ತಾರೆ ಅವರಂತೆ ಕುಣಿತಾನೆ. ನಂದು ಗುದ್ಲಿ ಬಾಡ್ಲಿ ಮಂಗ್ಲಿ ದರ್ಶನ ಕಿದ್ಕೊಂಡೋಗ್ಯಾನೆ ಸ್ವಾಮಿ. ನನ್ನ ದಿನ ಏ ಹೋಗಲ್ಲ ನಿಮ್ ನಮ್ಗೆ ಸರ್ಕಾರಿ ಜಮೀನನ್ನು ಕೊಂಡು ನಮಗೆ ದಾರಿ ಮಾಡಿಕೊಡಿ. ನೀವು ಎಂತೆಂಥದ್ದು ಹೈವೇ ರೋಡ್ ಮಾಡಿಕೊಡ್ತೀರಾ? ನಮ್ಮ ಮಕ್ಳಿಗೆ ಓದೋಕ್ಕೆ 2 ಹೆಣ್ಮಕ್ಳು ಪ್ರಜೆಗಳು ಮಾಡ್ಬೇಕು. ನಾನು ನಮಗೆ ಕೊಡಿ ದಾರಿ ಕೊಡಿ. ನಾನು ಇನ್ನೇನು ಕೇಳಲ್ಲ. ನಿಮ್ಮ ಸರ್ಕಾರದಿಂದ 100 ರೂಪಾಯಿ ಸಾಲ ಕೊಡಿ ಅಂತ ಕೇಳಲ್ಲ ನಾನು. ನಮ್ಗೆ ಓಡಾಡೋಕೆ ಒಂದು ದಾರಿ ಮಾರ್ಗ ಮಾಡಿಕೊಡಿ. ಆ ಮನೆ ಕಟ್ಟೋಕೆ ಒಂದು ಆದ್ಯತೆ ಕೊಡಿ. ನಾನು ಎಲ್ಲರೂ ಮಾಡ್ಕೊಂಡವ್ರೆ ಅಲ್ಲಿ ವಿಧಿ ಇದ್ರೆ ನಾನು ಬರ್ತಿರ್ಲಿಲ್ಲ. ಅದರಲ್ಲೇ ಕಟ್ಕೊಂಡು ಅಲ್ಲೇ ಸಾಯಿವಿ ನಾವು.
ಏನ್ ಮಾಡೋದು? ಮಕ್ಳು ಸ್ಕೂಲ್ ಹೋಗ್ಲಿ ಲಕ್ಕ ಬಂದೆ ಮೇಡಮ್. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ.